ಬೆಚ್ಚಿ ಬೀಳುವಂತ ಒಂದು ಘಟನೆ ಆಗಿದೆ. ಕುಟುಂಬದ 4 ಸದಸ್ಯರನ್ನ ಅಮಾನುಷ್ಯವಾಗಿ ಒಂದು ರಾಕ್ಷಸ ಕೃತ್ಯ ಮಾಡಿ ಹೋಗಿದ್ದಕ್ಕೆ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಧೈರ್ಯ ತುಂಬಲಿಕ್ಕೆ ಮತ್ತು ಸರ್ಕಾರ ಅವರ ಜೊತೆ ಇದೆ. ಪೊಲೀಸ್ ಇಲಾಖೆ ಬಹಳ ಒಳ್ಳೆ ಕೆಲಸ ಮಾಡಿದೆ. 60 ಗಂಟೆಯಲ್ಲಿ ಆರೋಪಿಯನ್ನ ಹಿಡಿಯುವಂತ ಕೆಲಸ ಮಾಡಿದೆ. ಕುಟುಂಬಕ್ಕೆ ಸಾಂತ್ವನ ಹೇಳಿದ್ವಿ, ಧೈರ್ಯ ತುಂಬಿದ್ವಿ ಮತ್ತು ಆದಷ್ಟು ಬೇಗ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯವೋ ಅದನ್ನ ನಾವು ಮಾಡ್ತೀವಿ. ಇಂತಹ ಜಂಕ್ಷನ್ ಗಳಲ್ಲಿ ಹಾಡು ಹಾಡಲು ಈ ತರ ಕೃತಿ ಆಗಿದೆ ಅಂದ್ರೆ ಜನ ಬಹಳ ಆತಂಕದಲ್ಲಿದ್ದಾರೆ. ಈ ತರ ಆಗಿಲ್ಲ, ನಿಜವಾಗಿ ಉಡುಪಿ ಜಿಲ್ಲೆ ಬಹಳ ಶಾಂತಿ ಪ್ರಿಯರು. ಈ ರೀತಿ ಆಗ್ಬಾರ್ದಾಗಿತ್ತು, ಈ ರೀತಿ ಘಟನೆ ಆಗಿದೆ, ಅದಕ್ಕೆಲ್ಲ ನಾವು ಕಟ್ಟುನಿಟ್ಟ ಕ್ರಮನೂ ಕೂಡ ತಗೊಂಡಿದ್ದೀವಿ. ಇನ್ನೆಲ್ಲ ಏನು ಮುಂಜಾಗ್ರತೆಯ ಕ್ರಮವನ್ನ ಇಂಥ ಒಂದು ಅದು ಜನ ಇರುವಂತ ಪ್ರದೇಶ, ಇದು ನಿರ್ಜನ ಪ್ರದೇಶ ಅಂತೂ ಅಲ್ಲ. ಇನ್ನು ಏನು ಕಾನೂನು ಸುವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳಿ. ಆರೋಪಿ ತಪ್ಪಿಸ್ಕೊಂಡು ಕೂತಿರೋದು ಚಿಕ್ಕೋಡಿಯಲ್ಲಿ, ಬೆಳಗಾವ ಜಿಲ್ಲೆ ಕುರ್ಚಿ ಸ್ಟೇಷನ್ ಹತ್ತಿ. ಆ ಅಧಿಕಾರಿಗೆ ಏನಾದ್ರು ಗೊತ್ತಿತ್ತು, ಅವರು ಮಾಜಿ ನೀರಾವರಿ ಇಲಾಖೆ ಅಧಿಕಾರಿ ಅಂತ, ಅವ್ರು ಏನಾದ್ರು ಆಶ್ರಯ ಕೊಟ್ಟಿದ್ರು ಅಥವಾ ಗೊತ್ತಿಲ್ಲದೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲಾ SP ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ, ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆ ಮನುಷ್ಯನ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ, ಸೈಕೋ ಇದ್ದಂಗೆ ಇದಾನೆ ಅವನು. ಮೊದ್ಲನೇ ಮದುವೆ ಆದಂತವನು, ಅವನಿಗೂ ಕೂಡ 2 ಮಕ್ಕಳಿದ್ದಾರೆ. ಒಂಥರ ಏನೋ ಸೈಕೋ ಕಿಲ್ಲರ್ ತರ ಬಂದು 20 ನಿಮಿಷದಲ್ಲಿ ಈ ರೀತಿ ಒಂದು ಅಮಾನುಷ ಕೃತ್ಯ ಮಾಡ್ತಾನೆ ಅಂದ್ರೆ ಅವನು ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕೆ ವಿಕೃತವಾಗಿತ್ತು ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಇದು ಆದಷ್ಟು ಬೇಗ ವಿಚಾರಣೆ ಆಗಬೇಕು. ಈಗಾಗಲೇ ಕುಟುಂಬಸ್ಥರು ಮನವಿಯನ್ನ ಕೊಟ್ಟಿದ್ದಾರೆ, ಅವರ ಹಸ್ಬೆಂಡ್ ಆಗ್ಲಿ, ಮಗ ಆಗ್ಲಿ ಅಥವಾ ಅವರ ತಮ್ಮ ಆಗ್ಲಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ಇದನ್ನ ಮಾಡ್ಬೇಕು ಮತ್ತೆ ಪರ್ಟಿಕ್ಯುಲರ್ ಒಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಅವರಿಂದ ಇದು ತನಿಖೆ ಆಗ್ಬೇಕು ಅಂತ. ಸೊ ಏನೇನು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಮಾಡ್ಬೇಕು ಅದನ್ನೆಲ್ಲ ಕೂಡ ಭದ್ರತೆ ದೃಷ್ಟಿಯಿಂದ ಉಡುಪಿ ಜಿಲ್ಲೆ ಒಂದಷ್ಟು CCTV ಅಪ್ಗ್ರೇಡೇಷನ್ ಕೂಡ ಆಗ್ಬೇಕು. ಮಾತಾಡ್ತೀನಿ ಅದನ್ನ DC ಅವ್ರ ಹತ್ರ, SP ಅವ್ರ ಹತ್ರ ಭದ್ರತೆಗೆ ಏನೇನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು. ನೋಡಿ, ನಾನು ದೂರದ ಬೆಳಗಾವಿಯಿಂದ ಕನೆಕ್ಟಿವಿಟಿ ಇಲ್ಲ, ನಮಗೆ ಟ್ರೈನು ಇಲ್ಲ, ನಮಗೆ ಫ್ಲೈಟು ಇಲ್ಲ. ಸೊ ನಾನು ನಿನ್ನೆ ಬೆಳಗ್ಗೆ ಬೆಂಗಳೂರಿಗೆ ಬಂದು ಕ್ಯಾಬಿನೆಟ್ ಮೀಟಿಂಗ್ ತಕ್ಷಣ ನಾನು ಅಲ್ಲಿ ಇದ್ರು ಕೂಡ ಗಂಟೆಗೆ ಗಳಿಗೆಗೆ ನಾನು ನಿರಂತರವಾಗಿ ಕುಟುಂಬದ ಸದಸ್ಯರೊಂದಿಗೆ ಮತ್ತು ನಮ್ಮ SP ಅವರೊಂದಿಗೆ DC ಅವರೊಂದಿಗೆ ನಿರಂತರವಾಗಿ, ಅವರಾದ್ರೂ ಫೋನ್ ಮಾಡ್ತಾ ಇದ್ರು, ನಾವಾದ್ರೂ ಫೋನ್ ಮಾಡ್ತಾ ಇದ್ವಿ. ನಮ್ಮ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಇಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ನಾವು ಮಾಡಿದ್ದೀವಿ. ಸೊ ಅನ್ಯತೆ ಇದರಲ್ಲಿ ಬೇರೆ ಭಾವಿಸ್ಬಾರ್ದು ಅಂತ ನನ್ನ ರಿಕ್ವೆಸ್ಟ್. ಹೌದು, ಅಲ್ಲಿ ಕೂಡ ಘಟನೆ ಆಗಿದೆ. ಸೊ ಅಲ್ಲಿನ ಹೋಗಿ ನೋಡ್ಕೊಂಡು ನಾನು ಮಾನ್ಯ ಸಚಿವರಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಈ ರೀತಿ ಘಟನೆ ಆದಾಗ ಮುಖ್ಯಮಂತ್ರಿಯ ವಿಶೇಷ ಪರಿಹಾರ ನಿಧಿಯಿಂದ ನಮ್ಗೆ ಅಥವಾ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ನಾವು ಅದನ್ನ ನೋಡ್ತಾ ಇದ್ವಿ, ಅದನ್ನು ಕೂಡ ನಾವು ಅದನ್ನ ತಗೊಳ್ತೀವಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.